ಜಡಿಬೇಕು ಬಾಡು ಬಾಡೆ ನಮ್ ಗಾಡ. ನೋಡ್ತಾ ಇದ್ದೀನಿ ಸರ್ಗ, ತಿಂತಾ ಇರ್ ಇನ್ನಂಗಿರ್ತದಣ್ಣ, ನಡಿಯೋಣ ಜಡಿಯಕ್ಕೆ. ಮಟನ್ ಎಣ್ಣೆ ಖಾರ ಈಗ್ಲೇ ಹೊಟ್ಟೆ ಬಂದದೆ. ಹೊಟ್ಟೆಲಿ ಮೂಗ ಗುತ್ತದ ಹೆಂಗದೆ ಅಂದ್ರೆ ಟೇಸ್ಟು, ಕೈ ತುಂಬಾ ಎಣ್ಣೆ, ಬಾಯಿ ತುಂಬಾ ಖಾರ. ಆಹಾ, ಏನ್ ಮಜಾ ಅಂತಮ್ಮ, ಇವ ಸ್ಪೆಷಲ್ ಏನು? ನಮ್ಮಳ್ಳಿ ಅಂದ, ನಮ್ಮಳ್ಳಿ ಅವ್ರಿಗೆ ಇನ್ನು ಚಂದ ಬಾಗುರು ನಮ್ಮಳ್ಳಿಗೆ. ಇದೇನೋ ಬಹಳ ವಿಚಿತ್ರವಾಗಿದೆ. ಈಗ ಮಟನ್ ಎಣ್ಣೆ ಕರಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಏನಣ್ಣ ಹಿಂಗ್ ತಿರುಗಿಸ್ತಾ ಇದೀ? ಅಣ್ಣ ತಿರುಗಿಸೋದಿಲ್ಲ ಅಣ್ಣ, ಈಗ ಆಗ್ತಿಲ್ಲ. ನಿನ್ ಮಸಾಲೆ, ಆ ಮಸಾಲೆ ತಿರುಗಿಸಕಣ ತಂದಿರೋದು. ಇದು ಸ್ವಲ್ಪ ಹುಷಾರಾಯ್ತು ಪಕ್ಕದಲ್ಲಿ ಸಜಿಯವನಿ ಗುಳ್ಳೆ ಮೇಲೆ ತಿರುಗಿಸ್ಬಿಟ್ಟಿರಿ. ಇಲ್ಲ ಅಣ್ಣ, ಹುಷಾರಾಗಿ ತಿರುಗಿಸ್ಬಿಡ್ತೀನಿ ಬಿಡೋಣ. ಏನೇನು ಐಟಮ್ ಹಾಕೋತಾ ಇದೀವಿ ಅಂದ್ರೆ, ಕೊತ್ತಂಬರಿ ಬೀಜ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ, ಸೋಂಪಕಾಳು, ಗಸಗಸೆ, ಈಗೆಲ್ಲಾನು ಬಾಂಡ್ಲಿಗೆ ಹಾಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಲೋಕಿ ಬಾಸು, ಇವ ಹೆಣ್ಣು ತರ್ತಾರಿಯ ಗ್ರೂಪ್ಗೆ ಬಂದ್ಬಿಡಿ. ರೆಡಿ ಆಯ್ತು, ಎತ್ಕೊಳ್ಳಿ ಬಾಸು. ಓ ಏನಣ್ಣ ಹಿಂಗ್ ಮ್ಯಾಜಿಕ್ ಮಾಡ್ಬಿಟ್ಟೆ ನೀನು? ಹೆಂಗಣ ನಮ್ದು ಏನ್ ರುಬ್ಬಕಲ್ಲ, ಏನ್ ಸುಮ್ನೆ ಸಮಸ್ಯೆ ಅಲ್ಲ, ರುಬ್ಬಾಕ್ಬಿಡೋದೆ ನಾವು. ನೋಡಿ ಎರಡೇ ನಿಮಿಷ. ಇಲ್ಲೇ ಹೆಂಗ್ ರುಪ್ತಿ, ಮನೇಲಿ ಹೆಂಗ್ ರುಪ್ತಿಯೋ? ಮಟನ್ ಎಲ್ಲ ಚೆನ್ನಾಗಿ ಕಟ್ ಆಗೈತೆ, ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಕೊ ಬಂದಿದೀವಿ. ಈಗ ಮಟನ್ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ ಕಡ್ಡಿ, ಅದ್ರಲ್ಲಿ ತರ ತರ ಹೂವು, ಉತ್ತರ ಛತ್ರಿ. ಹೆಂಗೆ ಇದು? ಒಂದ್ ಕಡ್ಡಿ, ಅದ್ರಲ್ಲಿ ಕಲರ್ ಕಲರ್ ಹೂವು ಇರ್ತದೆ, ಅದೇ ಛತ್ರಿ. ಓದ್ ಕ್ವಶನ್ಗೆ ಆನ್ಸರ್ ಆಯ್ತು, ಈಗ ನೆಕ್ಸ್ಟ್ ಕ್ವಶನ್ ಕೇಳು. ನೀರಲ್ಲಿ ಬಿದ್ರು ನೆನೆಯಲ್ಲ, ನಾನು ಯಾರು? ನೀರಲ್ಲಿ ಬಿದ್ರು, ನೀರಲ್ಲಿ ಬಿದ್ರು ನೆನೆಯಲ್ವಾ? ಯೋಚನೆ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಹೇಳ್ಬಿಡ್ತಾನೆ. ಸರಿ, ಏನ್ ಇರುವಲ್ಲ ಅಣ್ಣ, ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ್ಣ. ಹೇಳ ಬೇಗಲೇ ಕಾಯಕ್ ಆಗಲ್ಲ, ವಿಡಿಯೋ ಓಡ್ತದೆ ಇದನ್ನ. ಈಗ ನಮ್ ವೀಕ್ಷಕರು ಹೇಳಿರ್ತಾರೆ ಆನ್ಸರು, ಅದು ಏನು ಅಂತ ನೆಕ್ಸ್ಟ್ ಸತಿಗೆ ನೀನ್ ಹೇಳಿವಿ, ನಮಗೂ ಗೊತ್ತಾಯ್ತೆ ಅಲ್ಲ, ಹೇಳಿವಿ. ಉರ್ದಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಮಸಾಲ, ಮೆಣಸಿನ್ಕಾಯಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂತಮ್ಮ ಹೆಂಗದ್ಲ ಪೀಸು? ಇನ್ನೊಂಚೂರು ಖಾರ ಹಾಕೋಣ, ಎಣ್ಣೆ ಖಾರ ಅಲ್ವಾ, ಹಾಕೋಣ ಇನ್ನೊಂಚೂರು ಖಾರ. ನೀನು ಹೇಳ್ತಾ ಇದ್ದೀನಿ ಖಾರ ಹಾಕಿ ಹಾಕ್ತೀನಿ, ಹಾಕು ಇನ್ನೊಂಚೂರು. ಅಣ್ಣ ಈ ತರ ಖಾರ ಹಾಕ್ಬಿಟ್ಟು ಯಾಕಣ ನಾನು ಹೊಟ್ಟೆ ಉರಿಸ್ತೀಯ ಅಣ್ಣ? ಈಗಲೇ ನನಗೆ ಈಗಲೇ ಹೊಟ್ಟೆ ಉರಿದಿ, ಹೊಟ್ಟೆ ಉರಿದಿ ಉರಿದಿ, ಹೊಟ್ಟೆ ಗ್ಯಾಸ್ಟ್ರಿಕ್ ಆಗಿ ಕುಂತದೆ. ಈಗಲೇ ಹೊಟ್ಟೆ ಬಂದದೆ. ನನ್ನ ಮಗನ ಮಾತು ಕೇಳಿ, ಯಾಕಣ ನಮ್ಗೆ ಹೊಟ್ಟೆ ಉರಿಸ್ತೀರಿ? ತಿನ್ಬೇಕು ಜಾಸ್ತಿ, ನಿನ್ ಬಟ್ಟೆ ಉರಿ ಅಂದ್ರೆ ನಾನ್ ತಿಂತೇನೆ, ಆಮೇಲೆ ನಿನ್ ಸಕ್ಕರೆ ಬಾಯ್ಗೆ ಹಾಕೊಳ್ಳು ಅಂತೆ. ಒಂದ್ಸ
ಸ್ವಲ್ಪ ಹೊತ್ತು ಮಡಗ್ಬಿಟ್ಟು ರೆಡಿ ಮಾಡ್ಬಿಡೋಣ. ಎಣ್ಣೆ ಕರಣ ಮಟನ್ ಎಣ್ಣೆ ಕಾದ ಕಾಣ ಸ್ವಲ್ಪ ತಪ್ಪಾಗೋಯ್ತು, ಅಡ್ಜಸ್ಟ್ ಮಾಡ್ಕೋಣ. ಅಡುಗೆ ಎಣ್ಣೆ ರುಬ್ಕೊಂಡಿರೋ ಈರುಳ್ಳಿ, ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ, ಅರಿಶಿಣ ಪುಡಿ, ತಣ್ಣೀರು, ಕಲ್ಲುಪ್ಪು, ಕೊತ್ತಂಬರಿ ಸೊಪ್ಪು, ನೋಡ್ತಾ ಇದ್ದೀನಿ ಸರ್ಗ ತಿಂತಾ ಇರ್ ಇನ್ನಂಗಿರ್ತದಣ್ಣ, ನಡಿಯೋಣ ಜಡಿಯಕ್ಕೆ. ನಡಿ ನಡಿ. ರೆಡಿ ಮಟನ್ ಎಣ್ಣೆ ಖಾರ. ಎಣ್ಣೆ ಹೆಂಗ್ ಬಿಟ್ಕೊಂಡದೆ ಅಂದ್ರೆ ಲೋಕಿಣ ದೊಡ್ಡಲೆ ಕೊಡಪ್ಪ. ನಮ್ ಲೋಕಿ ಬಸ್ಗೆ ನೋಡಕಪ್ಪ. ಏನ್ ನೋಡ್ಬೇಕು ಅಂತದೆ ಲೋಕಿ ನೋಡ್ತಕಣ? ಹೊಟ್ಟೆ, ಬರೀ ಹೊಟ್ಟೆ ಅಲ್ಲ ಕಣ, ಬಿಡಪ್ಪ ಜಡಿಬೇಕು. ಬಾಡು ಬಾಡೆ ನಮ್ ಗಾಡು ಇದು ಎಲ್ಲಿ ಸಿಗ್ತದಪ್ಪ? ಎಲ್ಲೂ ಸಿಗಲ್ದು. ವಿಡಿಯೋ ನೋಡಿ ಇವತ್ತು ಬಂದಿದ್ದೀನಿ, ಎಣ್ಣೆ ಖಾರ ಮಟನು ಚೆನ್ನಾಗೈತೆ, ಸೂಪರ್. ಎಣ್ಣೆ ಖಾರದಲ್ಲೇ ಮಾಡಿರೋದು ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ, ಸಾಕಾಗಿದೆ. ಮಕ್ಳು ಮರಿಗೆ ಕಣ ಕೊಡ್ತಾ ಇರೋದು, ನಾನು ಮಗು ಇದ್ದಂಗೆ ಕಣ. ಅದೆಂಗ್ ಸಾರ್? ನಾನೇನ್ ಮಗು. ಎಣ್ಣೆ ಖಾರ ಎರಡು ಮಿಶ್ರಿತವಾಗಿ ಹೆಂಗ್ ಬಂದಿದೆ ಅಂದ್ರೆ ತಿಂತಾ ಇದ್ರೆ ಇದ್ರ ಮುಂದೆ ಏನು ಇಲ್ಲ. ಮಟನ್ ಸಖತ್, ಮಟನ್ ಸಖತ್ ಆಗಿರೋದಕ್ಕೂ ಅದಕ್ಕೂ ಎಣ್ಣೆ ಖಾರ ಸಖತ್ ಆಗಿಡ್ದಿದೆ, ಸೂಪರ್. ನಮ್ಮ ಹುಡುಗನ ಹೆಸರು ಬೋರ, ಸೂಪರ್ ಆಗೈತೆ ಎಣ್ಣೆ ಖಾರ, ಸೂಪರ್. ನಿಂಬೆಣ್ಣು ಇಟ್ಕೊಂಡು ಎಣ್ಣೆ ಖಾರಕ್ಕೆ ಪೀಸ್ಗೆ ಹೆಂಗ್ ಕಚ್ಕೊಂಡದೆ ಅಂದ್ರೆ ಮಸಾಲ ಸೂಪರ್ ಆಗೈತೆ. ಹುಳಿ ಖಾರ ಆಹಾ ಅದ್ಭುತ. ಹೆಂಗದೆ ಅಂದ್ರೆ ಟೇಸ್ಟು, ಕೈ ತುಂಬ ಎಣ್ಣೆ ಬಾಯಿ ತುಂಬ ಖಾರ, ಆಹಾ ಏನ್ ಮಜಾ. ನೀವು ಖಾರ ಇಷ್ಟಪಡ್ತಾ ಇದ್ರೆ ತಿನ್ಲೇಬೇಕು ಒಂದ್ಸತ ಮಾಡ್ಕೊಂಡು ನೀವು. ಆ ಥರ ಇದೆ ಚಪಾತಿ ಪರೋಟ ರೊಟ್ಟಿಗೆ ಮಸಾಲೆ ಮಿಕ್ಸ್ ಮಾಡಿಕೊಂಡು ಸೂಪರ್ ಕಣ್ರಿ, ಸೂಪರ್. ರೆಸಿಪಿ ನಮ್ಮೂರು ರಾಮನಗರ ಸೂಪರ್ ಮಟನ್ ಎಣ್ಣೆ ಕಾಳ.